ಸೊ ಹೇಗಾಯಿತು ಅಂತ ಹೇಳಿ, ಓವರ್ ಸ್ಪೀಡ್ನಿಂದಾಗಿ ಈ ರೀತಿಯಾಗಿ ಆಗಿದೆ ಅಂತಿದ್ದಾರೆ. ಬೆಳಗ್ಗೆ ನಡೆದಿರುವಂಥ ಅಪಘಾತ ಇದು. ಹಾವೇರಿಯ ಬ್ಯಾಡಗಿಯ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರುವಂಥ ಘಟನೆ. ಸೊ ಆಸ್ಪತ್ರೆ ಮುಂಭಾಗ ಮೃತರನ್ನು ಇಟ್ಕೊಂಡಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳನ್ನು ಹಸ್ತಾಂತರವನ್ನು ಮಾಡ್ತಾರೆ. ಸೊ ಮುಂಜಾನೆ 3:30 ಸುಮಾರಿಗೆ ಈ ಅಪಘಾತ ಆಗಿದೆ ಅಂತೆ. ಸೊ ಈ 3:30-6 ಗಂಟೆ ಟೈಮ್ ಇದೆಯಲ್ಲ, 3 ಬೆಳಗಿನ ಜಾವ, ತುಂಬ ನಿದ್ದೆ ಎಳೆಯುವಂಥ ಜಾಗ. ಡ್ರೈವರ್ ಒಂದು ಸ್ವಲ್ಪ ಯಾಮಾರಿದ್ರು ಸಾಕ, ಬಹಳ ಡೇಂಜರಸ್ ಅದು. ಅದು ಅತ್ಯಂತ ಡೇಂಜರಸ್ ಟೈಮಿಂಗ್ ಅದು ಡ್ರೈವಿಂಗ್ ಮಾಡೋಕ್ಕೆ. ಬೆಳಗಿನ 3-4 ಗಂಟೆ ಟೈಮ್ ಇದೆಯಲ್ಲ, ಅಲ್ಲಿಂದ 6 ಗಂಟೆಯವರೆಗೂ ಕೂಡ ಬಹಳ ಡೇಂಜರಸ್ ಡ್ರೈವಿಂಗಿಗೆ. ಆ ಸಂದರ್ಭದಲ್ಲೇ ಆಗಿರುವಂಥ ಅವಘಡ ಇದು. TT ವಾಹನ ನಿಂತಿದ್ದ ಲಾರಿಗೆ TT ವಾಹನ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಜಸ್ಟ್ ಇಮ್ಯಾಜಿನ್, 17 ಇದ್ರೆ ಇದರಲ್ಲಿ 13 ಸಾವನ್ನಪ್ಪಿದ್ದಾರೆ ಅಂತಂದರೆ ಅವನು ಯಾವ ಸ್ಪೀಡಲ್ಲಿ ಇರಬೇಕು ಅಂತ ಅಲ್ಲಿ ಯೋಚನೆ ಮಾಡ್ಕೊಳ್ಳಿ. ಒಂದು ಓವರ್ ಸ್ಪೀಡು, ಇನ್ನೊಂದು ಕಡೆಗೆ ಆ ಬೆಳಗಿನ ಜಾವದಲ್ಲಿ ಆ ನಿದ್ದೆ ಎಳೆಯೋದು. 2 ಮಕ್ಕಳು, 2 ಪುರುಷರು, 9 ಸಾವನ್ನಪ್ಪಿದ್ದಾರೆ. ಮೃತದೇಹಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಕಷ್ಟ ರೀ ಆ ಕುಟುಂಬದಲ್ಲಿರುವಂಥವ್ರಿಗೆ. TTಯಲ್ಲಿ ಮೃತದೇಹಗಳು ಅಪ್ಪಚ್ಚಿ ಆಗಿವೆ ಅಂತೆ. ಅವನು ತೆಗೆಯೋದೇ ಭಾಳ ಕಷ್ಟ. ಒಂದು ಪಾರ್ಟ್ಗಳು ಸಿಕ್ಕಾಕೊಂಡಿರುತ್ತೆ, ಆ ಪಾರ್ಟ್ಗಳನ್ನು ತೆಗಿಯೋಕ್ಕಾಗಲ್ಲ. ಕೈ ಸಿಕ್ಕಾಕೊಂಡಿರುತ್ತೆ, ಕಾಲು ಸಿಕ್ಕಾಕೊಂಡಿರುತ್ತೆ, ಹೊಟ್ಟೆಗೇನೋ ಚುಚ್ಕೊಂಡಿರುತ್ತೆ. ಎಲ್ಲ ಎಳೆಯೋಷ್ಟೊತ್ತಿಗೆ ಅಯ್ಯಪ್ಪ, ಭೀಕರವಾಗಿರುತ್ತೆ ಆ ದೃಶ್ಯಗಳೆಲ್ಲ. ಬ್ಯಾಡಗಿ ತಾಲೂಕಿನಲ್ಲಿ ಒಂದು ರಸ್ತೆ ಅಪಘಾತ ನಡೆದಿದೆ. ಅದರಲ್ಲಿ TTಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಒಂದು TT ಬಸ್ಗೆ ಗುದ್ದಿ TTಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. 13 ಪ್ರಾಣ ಕಳ್ಕೊಂಡಿದ್ದಾರೆ. 4 ಇಲ್ಲಿ ಆಸ್ಪತ್ರೆಗೆ ತಂದಿದ್ವಿ. ಅದರಲ್ಲಿ 2 ICUಯಲ್ಲಿದ್ದರು, ಇನ್ನಿಬ್ಬರು ಔಟ್ ಪೇಷಂಟ್ ಆಗೇ ಇದ್ದರು. ಔಟ್ ಪೇಷಂಟ್ ಯಾರಿದ್ದರು, ಅವ್ರ ಅಟೆಂಡರ್ಸ್ ಬಂದಿದ್ದಾರೆ. ಅವ್ರು ನಮ್ಮ ಜವಾಬ್ದಾರಿಲಿ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರನ್ನು ಹೇಳಿದ್ದಕ್ಕೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಇನ್ನಿಬ್ಬರಲ್ಲಿ ಒಬ್ಬರನ್ನ ಈಗಾಗಲೇ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಇನ್ನೊಬ್ಬರನ್ನ ಮೆಗಾನ್ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡ್ತೀವಿ. ಅದು ಬ್ಲೀಡಿಂಗ್ ಇರೋದಕ್ಕೋಸ್ಕರನೇ ಕಳಿಸಿದ್ದಾರೆ, ವೆರಿಫೈ ಮಾಡ್ತಾರೆ, ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಡೀಟೇಲ್ ಆಗಿ, ಅದೇ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಅದೇ ಅವೆಲ್ಲ ಡೀಟೇಲ್ಡ್ ಆಗಿ ಚೆಕ್ ಮಾಡಿಕೊಂಡು ಇವರೆಲ್ಲರೂ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಯವರಿದ್ದಾರೆ. ಇವರು ಚಿಂಚೋಳಿಯಿಂದ ಈ ಕಡೆಗೆ ಬರ್ತಾ ಇದ್ದು ಇಲ್ಲಿ ಹಾವೇರಿ ತಾಲೂಕಿನಲ್ಲಿ ಆಗಿರೋದು. ಅದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೂ ಮಾತಾಡ್ತಾರೆ. ಆಗಲೇ ನನ್ನ ಹತ್ರನೂ ಮಾತಾಡಿದ್ದಾರೆ, SP ಹತ್ರನೂ ಮಾತಾಡಿದ್ದಾರೆ, ಎಲ್ಲ ಮಾಹಿತಿನೂ ಪಡೆದಿದ್ದಾರೆ. ಇನ್ನು ಸಂಪೂರ್ಣವಾಗಿ ಇನ್ಕ್ವೆಸ್ಟ್ ಇವೆಲ್ಲ ಮುಗಿದಾದ್ಮೇಲೆ ಮುಂದಿನ ಕ್ರಮಗಳೇನು ಅವರು ನಿರ್ಧಾರ ಆಗ್ತಾರೆ. ಉಸ್ತುವಾರಿ ಸಚಿವರೇ ಮಾತಾಡಿದ್ದಾರೆ ನಮ್ಮ ಹತ್ರ, ಅವರೇ ಮುಂದಿನ ಕ್ರಮ. ಅತ್ಯಂತ ಕಷ್ಟದ ಸಮಯ ಕುಟುಂಬಗಳಿಗೆ, ಅವುಗಳನ್ನೆಲ್ಲ ಫೇಸ್ ಮಾಡೋದಿದೆಯಲ್ಲ, ಬಹಳ ಕಷ್ಟ ಆಗುತ್ತೆ. ಒಂದು ಕುಟುಂಬದಲ್ಲಿ ಒಂದು ಜೀವ ಹೋದ್ರೇ ತಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಒಂದೊಂದು ಕುಟುಂಬದಲ್ಲಿ 2-3 ಏನಾದರೂ ಹೋಗಿದ್ದಿದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಅವರು ಹೇಗೆ ಫೇಸ್ ಮಾಡ್ತಾರೆ ಏನು ಅಂಥೇಳಿ ಆ ಕುಟುಂಬಗಳಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇನ್ಯಾವ್ಯಾವುದೋ ಸಂದರ್ಭಗಳಲ್ಲಿ ಇನ್ಯಾನ್ಯಾರ್ದೋ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳೋದಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಸಾಂತ್ವನ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಮಾತು ಈ 3-4 ಸಾವನ್ನಪ್ಪಿರುವಂಥ ಕುಟುಂಬಗಳಿರುತ್ತೆ ಅಲ್ಲ, ಅಂಥವರಿಗೆ ಬೇಕು. ಇನ್ಯಾವ್ಯಾವುದೋ ಕಾರಣಗಳಿಗೋಸ್ಕರ ಆಗಿರೋದಕ್ಕೆ ಹೋಗ್ಬಿಟ್ಟು ಅದು ಕೊಟ್ಟೆ ಇದನ್ನು ಕೊಟ್ಟೆ ಸಾಂತ್ವನ ಹೇಳಿದೆ ಅಂತ ಮಾಡ್ತಿರಲ್ಲ, ನಿಮ್ಮ ಇದಕ್ಕೋಸ್ಕರ ಇಲ್ಲಿ ಹೋಗಿ ಆ್ಯಕ್ಚುಲಿ ನೋಡೋಣ ಯಾರ್ಯಾರು ಹೋಗ್ತೀರಾ ಅಂತ. 13 ಹೋಗಿದ್ರು ನಮ್ಮ ಮನೆಯಿಂದ, ಅಪ್ಪಾಜಿ ಅಮ್ಮ ತಂಗಿ ಹೋಗಿದ್ರು. ಮಾನಸ ಅಮ್ಮ ಹೋಗಿದ್ರು ನಮ್ಮ ಮನೆಯಿಂದ, ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಎಲ್ಲರೂ ಹೋಗಿದ್ರು. ನೆನ್ನೆ ಮಾಡಿದ್ದೆ ನಾನೇ, ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು, ಇವತ್ತಾಗಲೇ ಬರ್ತಿಲ್ಲ ಅವರು. ನೆನ್ನೆ ಸಂಜೆ ಮಾಡಿದ್ದೆ, ಇವತ್ತು ಬೆಳಗ್ಗೆ ಬರ್ತೀನಿ ಅಂತಿದ್ರು. ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ, ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಡು ಆಗಿರೋದಿದ್ದೆಲ್ಲ. ಎಲ್ಲ ಗುಡ್ಡ ಸೌದ್ ಎಲ್ಲೆಲ್ಲ ಹೋಗ್ತೀನಿ ಅಂತಿದ್ರು. ಮಾಯಂಗುಡ್ಡ, ಮಹಾರಾಷ್ಟ್ರ, ಚೌಟಿ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ, ಎಲ್ಲರೂ ಬರ್ತಿದ್ರು. ಬೆಳಗ್ಗೆ ಗೊತ್ತಾಗಿತ್ತು ನಮಗೆ, ಅವಳು ಬ್ಲೈಂಡ್, ಅವಳು ಕಣ್ ಕಾಣ್ತಾ ಇರಲಿಲ್ಲ ಎರಡು ಕಣ್ಣು. ಮಾನಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು. IAS ಮಾಡ್ಬೇಕಂತ ಕನ್ಸಿತ್ತು ಅವಳಿಗೆ, ಅದು ಓದ್ತಾನು ಇದ್ಲು ಅರ್ಧ.
ಎಮ್ ಎಸ್ ಸಿ ಮುಗಿಸಿ ಐ ಎ ಎಸ್ ಮಾಡ್ಬೇಕಂತ ಓದ್ತಾ ಇದ್ಲು, ಕೋಚಿಂಗ್ ಮಾಡ್ತಾ ಇದ್ಲು, ಅದು ಬೆಂಗಳೂರಲ್ಲೇ ಮಾಡ್ತಾ ಇದ್ಲು. ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬಂದಿದ್ಲು ಅವಳು. ಶನಿವಾರ ಬಂದಿದ್ಲು, ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಅವರು ಎರಡು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಎರಡು ಕಣ್ಣು ಆಪರೇಷನ್ ಆಗಿತ್ತು. ಬ್ಲೈಡ್ ಬ್ರೈಲ್ ಲಿಪಿಲ್ ಓದ್ತಾ ಇದ್ಲು ಅವಳು. ಹೌದು, ಇಂಡಿಯಾ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ಲು ಅವಳು. ಇಲ್ಲಿಂದ ಎಲ್ಲಮ್ಮ ಗುಡ್ಡಕ್ಕೆಲ್ಲ ಹೋಗಿದ್ರು, ಎಲ್ಲಮ್ಮ ಗುಡ್ಡಕ್ಕೆ ಅಂತ ಹೋಗಿ, ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರ್ಬೇಕಾದ್ರೆ ನಿನ್ನೆ ಬೆಳಗಿನ ಜಾವ ಆವೇರಿ ಹತ್ರ, ಆವೇರಿ ಮತ್ತು ಬಾಡಿಗೆ ಮಧ್ಯೆ ಐವಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಸತ್ತವರೆಲ್ಲರೂ ಬಡ ಕುಟುಂಬದವರೇ, ಎಲ್ಲ ಕೂಲಿ ಕಾರ್ಮಿಕರಿದ್ದಾರೆ. ಎಲ್ಲರೂ ಅವ್ರವ್ರ ಜೀವನ ಸೃಷ್ಟಿ ಮಾಡ್ಕೊಳ್ಳೋದೇ ಕಷ್ಟ ಆಯಿತು. ಅಷ್ಟು ಒದ್ದಾಡ್ಕೊಂಡು ಜೀವನ ಮಾಡ್ತಿದ್ರು. ವರ್ಷ ವರ್ಷ ಒಂದು ಪದ್ಧತಿ ಆಯಿತು, ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರಬೇಕು ಅಂತೇಳಿ ಶ್ರಾವಣಕ್ಕೆ ಮುಂಚೆ. ಆ ರೀತಿನೇ ಎಲ್ಲರೂ ಹೋಗಿದ್ರು. ಹೋಗಿ ಬರಬೇಕಾದ್ರೆ ಈ ಥರ ಘಟನೆ ನಡೆದಿದೆ. ಅದರಲ್ಲಿ ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಮಾನಸ್ ಅಂತೇಳಿ ಬ್ಲೈಂಡ್, ಅವಳು ಏನೋ ಬ್ಲೈಂಡ್ ಲಿಪಿಯಲ್ಲಿ ಅವಳು ಎಮ್ ಎಸ್ ಎ ಮಾಡ್ತಿದ್ಲು. ಎಮ್ ಎಸ್ ಎ ಕೂಡ ಮುಗ್ದಿತ್ತೇನೋ, ಮುಗ್ದಿತ್ತು. ಅದರಲ್ಲಿ ಅವಳು ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಆಗಿದ್ದರು. ಹಾಗಾಗಿ ನೀವು ಗೌರ್ಮೆಂಟಿಂದ ಸ್ವಲ್ಪ ಅವಳಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ, ಅಷ್ಟು ಬಿಟ್ಟರೆ ಏನಿಲ್ಲ. ಹೌದು ಹೌದು, ಆದರ್ಶ ಅವ್ರಿಗೆ ನೀವೇನಾಗ್ತೀರಿ? ಇದು ಒಂದು ಅಂಜಲಿ ಅವರ.